ಟಿವಿ ಇದು ಸಂಸ್ಕಾರದ ಬೆಳಕು ಓಂ ನಮಃ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿ ವೀಕ್ಷಕ ಎಲ್ಲ ಶರಣು ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳು ಕಳೆದ ಹಲವಾರು ಸಂಚಿಕೆಗಳಿಂದ ಒಂದು ಅದ್ಭುತವಾದ ಪ್ರಸ್ತುತವಾದ ಅನಿವಾರ್ಯವಾದ ವಿಷಯವನ್ನಿಟ್ಟುಕೊಂಡು ಚಿಂತನೆಯನ್ನು ಮುಂದುವರಿಸ್ತಾ ಇದ್ದೇವೆ ಆ ಒಂದು ಅದ್ಭುತವಾದ ವಿಷಯವೇ ಅನುಭವ ಮಂಟಪದ ಆಶಾ ಕಿರಣಗಳು ಅನುಭವ ಮಂಟಪದ ಆಶಾ ಕಿರಣಗಳು ಎನ್ನುವುದನ್ನು ಕೇಳ್ತಾ ಇದ್ರೇನೆ ಮೈ ರೋಮಾಂಚನ ಆಗಬೇಕು ಒಂದಷ್ಟು ಮನುಷ್ಯನಲ್ಲಿ ಸರಳತೆ ಬಂದು ಬಿಡಬೇಕು ಏನಾದರೂ ನಾನು ಮಾಡಬೇಕು ಅನ್ನುವಷ್ಟು ಕಿಚ್ಚು ಕೂಡ ಬರಬೇಕು ಅಂತ ಅದ್ಭುತ ವಿಷಯ ಯಾಕೆ ಅಂತಂದ್ರೆ ಅಂತಹ ಒಂದು ಸಂದರ್ಭದಲ್ಲಿ 12ನೇ ಶತಮಾನದ ಆ ಒಂದು ಪ್ರಕ್ಷುಬ್ಧ ವಾತಾವರಣದಲ್ಲಿ ಎದ್ದು ಬಂದ ಶರಣರು ಮಾಡಿರುವ ಕ್ರಾಂತಿ ತ್ಯಾಗ ಅಷ್ಟಿಷ್ಟಲ್ಲ ಜಗತ್ತು ಎಲ್ಲಿಯವರೆಗೆ ಇರುತ್ತೋ ಅಲ್ಲಿಯವರೆಗೂ ಕೂಡ ಅನಾದಿಯಾಗಿ ಅವಿನಾಶಿಯಾಗಿ ಉಳಿಯುವಂತಹ ಶ್ರೇಷ್ಠ ಮಹತ್ತರವಾದ ಉನ್ನತ ಕಾರ್ಯ ಶರಣರು ಮಾಡಿ ಹೋಗಿರುವಂಥದ್ದು ಬಲೆ ಬೇಕಾದಷ್ಟು ಜನಗಳು ಬೇಕಾದಷ್ಟು ಧರ್ಮಾತ್ಮರು ಕೂಡ ಮಾಡಿ ಹೋಗಿದರೆ ನಿಜ ಆದರೆ ಸಂಪೂರ್ಣವಾದ ಒಬ್ಬ ವ್ಯಕ್ತಿಯ ಜೀವನಕ್ಕೆ ಬೇಕಾಗುವಂತಹ ಕಂಪ್ಲೀಟ್ ಹುಟ್ಟಿದಾಗಿನಿಂದ ಹಿಡಿದು ಸಾಯುವವರೆಗೂ ಮತ್ತು ಪ್ರತಿಯೊಬ್ಬರು ಅನಕ್ಷರಸ್ಥನಿಂದ ಶೈಕ್ಷಣಿಕವಂತನು ಮತ್ತು ಎಲ್ಲ ಒಂದು ಜಾತಿ ವರ್ಗ ಮತ ಪಂಥ ಸ್ತ್ರೀ ಪುರುಷರನ್ನು ಸಮಾನವಾಗಿ ನೋಡಿ ಎಲ್ಲರೂ ಆಚರಿಸಲು ಸರಳ ಮತ್ತು ಸಹಜವಾಗಿರ್ತಕ್ಕಂತಹ ಯಾರು ಬೇಕಾದರೂ ಒಂದು ಸುಂದರ ಆಧ್ಯಾತ್ಮಿಕ ಬದುಕನ್ನು ಕಟ್ಟಿಕೊಂಡು ಆ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಸಂಪೂರ್ಣ ಸಮಗ್ರ ಒಂದು ಸಂಸ್ಕಾರ ಕೊಟ್ಟಿದ್ದು ಯಾರಾದರೂ ಜಗತ್ತಲ್ಲಿ ಇದ್ದರೆ ಅದು 12ನೇ ಶತಮಾನದ ಶರಣರು ಮಾತ್ರ ಅಂತ ಹೇಳಬೇಕಾಗತ್ತೆ ಒಬ್ಬೊಬ್ಬರು ಒಂದೊಂದು ದೃಷ್ಟಿಕೋನದಲ್ಲಿ ಜ್ಞಾನವನ್ನ ಬೇಕಾದಷ್ಟು ಕೊಟ್ಟಿರಬಹುದು ಆದರೆ ಸಮಗ್ರವಾಗಿ ಇಡೀ ವಿಶ್ವದ ಪ್ರತಿಯೊಬ್ಬರು ಸ್ವೀಕಾರ ಮಾಡಲೇಬೇಕಾದಂತಹ ಮತ್ತು ತಿಳಿದೂ ತಿಳಿಯದೆಯ ಅಳವಡಿಸಿಕೊಳ್ಳಲೇಬೇಕಾದಂತಹ ಒಂದು ಶ್ರೇಷ್ಠ ಚಿತ್ರಣವನ್ನ ಸಂವಿಧಾನವನ್ನ ಕೊಟ್ಟು ಹೋಗಿರುವಂಥದ್ದು ಶರಣರ ಕೊಡುಗೆ ಅಪಾರವಾಗಿರುವಂಥದ್ದು ಅಂತಹ ಶರಣರು ಕೊಟ್ಟು ಹೋಗಿರುವ ಆ ಅನುಭವ ಮಂಟಪದ ಒಂದು ಸತ್ಯತೆಯನ್ನ ಆ ಜ್ಯೋತಿಯನ್ನ ಉಳಿಸಿ ಬೆಳೆಸಿ ಸಾಗಿಸಬೇಕಾಗಿರುವಂತಹದ್ದು ಇಂದಿನ ಪೀಳಿಗೆಯ ಸಮಾಜದ ಒಂದು ಕರ್ತವ್ಯ ಬರುತ್ತೆ ಆ ಕರ್ತವ್ಯದ ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ನಾವೆಲ್ಲರೂ ಕೂಡ ವಿಚಾರ ಮಾಡುವಾಗ ಈ ಒಂದು ಸತ್ಯತೆಯನ್ನು ಅರಿಯುವುದು ಮೊದಲ ಒಂದು ಸಾಧ್ಯತೆ ಮೊದಲ ಒಂದು ಅನಿವಾರ್ಯತೆಯು ಕೂಡ ನಮಗಾಗತ್ತೆ ಯಾಕೆ ಅಂತಂದ್ರೆ ಒಂದು ಹೆಜ್ಜೆ ನಾವು ಇಡಬೇಕು ಅಂದ್ರೆ ಹಿಂದೆ ಏನನ್ನ ಹೆಜ್ಜೆ ಇಟ್ಟಿದ್ರು ಶರಣರು ಆ ಹೆಜ್ಜೆಯಲ್ಲಿ ನಾವು ಫಾಲೋ ಮಾಡಬೇಕಾಗತ್ತೆ ಹಾಗಾಗಿ ಇಲ್ಲಿಯ ತನಕ ಹಲವಾರು ವಿಷಯಗಳನ್ನು ನೋಡಿದ್ದೇವೆ ಮುಖ್ಯವಾಗಿ ಆ ಅನುಭವ ಮಂಟಪದ ಆಶಾ ಕಿರಣ ಏನಾಗಿತ್ತು ಆ ಆಶಾ ಜ್ಯೋತಿ ಏನಾಗಿತ್ತು ಅಂದ್ರೆ ಅದು ನಿರಾಕಾರ ಶಿವ ಪರಮಾತ್ಮನ ಸತ್ಯದ ಜ್ಯೋತಿ ಹರಡಿಸುವಂಥದ್ದಾಗಿತ್ತು ಇಡೀ ಜಗತ್ತನ್ನ ಶಿವಮಯವನ್ನಾಗಿ ಮಾಡುವಂತಹ ಶ್ರೇಷ್ಠ ಸಂಕಲ್ಪವನ್ನ ಮಾಡಿದ್ದರು ಶರಣರು ಹಾಗಾಗಿ ತುತ್ತಿಗೊಮ್ಮೊಮ್ಮೆ ಶಿವಶಿವ ಎಂದು ಸ್ವೀಕರಿಸಬೇಕು ಅಂತ ಹೇಳ್ತಾ ಇದ್ರು ಸುಮ್ಮನೆ ಉಣ್ಣುವುದು ಆಚಾರವಲ್ಲ ತುತ್ತಿಗೊಮ್ಮೆ ಓಂ ನಮ ಶಿವಾಯ ಎಂದು ಸ್ವೀಕರಿಸಬೇಕು ಪ್ರಸಾದವನ್ನ ಅಂತ ಹೇಳ್ತಾ ಇದ್ರು ಪಾದೋದಕವನ್ನ ಸುಮ್ಮನೆ ಸ್ವೀಕರಿಸಬಾರದು ಶಿವಾಯ ನಮಃ ಓಂ ನಮ ಶಿವಾಯ ಅನ್ನುವಂಥ ಮಂತ್ರ ಹೇಳಿ ಆ ಭಗವಂತ ನಿರಾಕಾರ ಶಿವನ ಸ್ಮರಣೆಯಲ್ಲಿ ಜೀವನ ಕಟ್ಟಿಕೊಳ್ಳುವ ಒಂದು ಸುಂದರ ಸಂಸ್ಕಾರವೇ ಆ ಅನುಭವ ಮಂಟಪದ ಶರಣರು ಕೊಟ್ಟ ಕೊಡುಗೆ ಹಾಗಾಗಿ ಮೊಟ್ಟ ಮೊದಲನೆಯ ಆಚಾರವೇ ಅವರದ್ದು ಶಿವಯೋಗವಾಗಿತ್ತು ಅನುಭವ ಮಂಟಪದ ಆಶಾ ಕಿರಣಗಳು ಮುಖ್ಯ ಉದ್ದೇಶ ಏನು ಅಂದ್ರೆ ಶಿವಯೋಗ ಯಾವ ಒಬ್ಬ
ಮನುಷ್ಯಾತ್ಮರನ್ನ ಸಾಕಷ್ಟು ಕೀಳಾಗಿ ಪಾಪಿಗಳನ್ನಾಗಿ ನೀಚರನ್ನಾಗಿ ಕಾಣುವಂತಹ ದುಸ್ಥಿತಿ ಇತ್ತು. ಅದೇ ಪ್ರತಿಯೊಬ್ಬ ಮನುಷ್ಯಾತ್ಮರನ್ನ ಸ್ವಯಂ ಪರಮಾತ್ಮನ ಸಮಾನ ಶಿವಸ್ವರೂಪದಲ್ಲಿ ನೋಡುವಂತಹ ದಿವ್ಯ ದೃಷ್ಟಿಕೋನವನ್ನ ನಮ್ಮ ಹತ್ರ ತರಿಸಬೇಕು ಅಂದ್ರೆ ಮೊದಲು ಶಿವನಿಗೆ ಶರಣಾಗುವುದು ಅನಿವಾರ್ಯವಿದೆ. ಮೊದಲು ಶಿವನಿಗೆ ಯಾರಾದರೂ ಶರಣರಾಗಲಿಕ್ಕೆ ಬರುತ್ತೆ ಅಂತಹವರು ಶರಣರಾಗುತ್ತಾರೆ. ಆ ಶರಣರಾದವರು ಮಾತ್ರನೇ ಇನ್ನೊಬ್ಬರನ್ನ ಆತ್ಮೀಯ ದೃಷ್ಟಿಯಲ್ಲಿ ನೋಡಲಿಕ್ಕೆ, ಶಿವಸ್ವರೂಪ ದೃಷ್ಟಿಯಲ್ಲಿ ನೋಡಲಿಕ್ಕೆ ಸಾಧ್ಯ ಎನ್ನುವ ದೃಷ್ಟಿಯಿಂದ ಶಿವಯೋಗವನ್ನ ಮೊದಲ ಉದ್ದೇಶವನ್ನಾಗಿ ಮಾಡಿಕೊಂಡಿದ್ದರು ಶರಣರು. ಶಿವನನ್ನೇ ನಂಬದವರು, ಶಿವನಲ್ಲೇ ಭಕ್ತಿ ಇಲ್ಲದವರು, ಶಿವನಿಗೆ ತಲೆ ಬಾಗದವರು ಮಾಡಿಯಾರಿನ್ನೇನನ್ನ? ಶಿವನ ಬಗ್ಗೆ ಭಯನೂ ಇಲ್ಲ, ಭಕ್ತಿನೂ ಇಲ್ಲ. ಭಯ ಅಂತೂ ಬೇಕಾಗೇ ಇಲ್ಲ, ಆದ್ರೆ ಅದು ಭಕ್ತಿ ಅಂತೂ ಇರಲೇಬೇಕಾಗುತ್ತೆ. ಆದರೆ ಮೊದಲೂ ಕೂಡ ಆ ಶಿವನ ಬಗ್ಗೆ ಸಾಕಷ್ಟು ಭಯಗೊಂಡಿರುವ ಜನರನ್ನ ಆ ಭಯದಿಂದ ಹೊರಗಡೆ ತಂದು ಆ ನಿರಾಳ ನಿರಾಕಾರ ಪರಮಾತ್ಮನನ್ನ ಪ್ರತಿಯೊಬ್ಬರ ಅಂಗೈಗೆ ಕೊಟ್ಟು ಎಲ್ಲರ ಜನ್ಮಸಿದ್ಧ ಅಧಿಕಾರ ಆ ಒಬ್ಬ ಶಿವನನ್ನ ಆರಾಧಿಸುವಂಥದ್ದು ಮತ್ತು ಆತನ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂಥದ್ದು ಎನ್ನುವ ಸ್ವತಂತ್ರತೆಯನ್ನ ಆ ಪರಮಾತ್ಮನನ್ನೇ ಮುಕ್ತ ಮಾಡಿರುವಂಥ ಪುಣ್ಯಾತ್ಮ ಅಂದ್ರೆ ಬಸವಣ್ಣ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂತ ನಾವು ಅನಿಸುತ್ತೆ. ಅದು ಅತಿಶಯೋಕ್ತಿನೂ ಕೂಡ ಅಲ್ಲ. ಪರಮಾತ್ಮನು ಕೂಡ ಅವತ್ತು ಆ ಸಮಾಜದಲ್ಲಿ ಬಂದು ಸಿಲುಕಿಕೊಂಡು ಒಂದು ಬಂಧನದಲ್ಲಿ ಬಂಧಿತ ಆಗಿದ್ದ ಅಂದ್ರೂ ಕೂಡ ಅತಿಶಯೋಕ್ತಿ ಏನು ಅಲ್ಲ. ಪರಮಾತ್ಮನಿಗೆ ಮುಕ್ತಿ ಕೊಟ್ಟಂತ ಪುಣ್ಯಾತ್ಮ ಬಸವಣ್ಣ ಅಂತ ನಾವು ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಏನು ಅಂದ್ರೆ ನಿರಾಕಾರ ಪರಮಾತ್ಮ ಸದಾಶಿವ ಸದಾ ಮುಕ್ತನೇ ಆಗಿದ್ದ ನಿಜ, ಆದ್ರೆ ನಮ್ಮಗಳ ಕೈಯಲ್ಲಿ ಸಿಕ್ಕು ಏನು ಬಂಧಿತ ಕೋಟೆಗಳನ್ನ ಕಟ್ಟಿಕೊಂಡು ಭದ್ರವಾಗಿ ಬಂಧಿಸಿ ಬಿಟ್ಟಿದ್ವಿ, ಆ ಕೋಟೆಗಳನ್ನ ಛಿದ್ರ ಮಾಡಿ ಆ ನಿರಾಕಾರ ಪರಮಾತ್ಮನ ಸ್ವರೂಪದ ಸತ್ಯ ನಿರ್ಭಯವನ್ನ ಮುಕ್ತರನ್ನಾಗಿ ಮಾಡಿ ಜಗತ್ತಿಗೆ ಪರಮಾತ್ಮನನ್ನ ಕೊಟ್ಟಂತ ಪುಣ್ಯಾತ್ಮ ಅಣ್ಣ ಬಸವಣ್ಣ. ಹಾಗಾಗಿ ಇವತ್ತು ನಾವು ಕೂಡ ಯಾರೇ ಇದ್ರೂ ಸರಿ, ಎಲ್ಲೇ ಇದ್ರೂ ಸರಿ, ಹೇಗೆ ಇದ್ರೂ ಸರಿ, ಆ ಶಿವಾಯ ನಮಃ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಎನ್ನುವ ಮಹಾಮಂತ್ರ ಅನ್ಗಿನಿತವಾಗಿ ಒಳಗಡೆ ಶ್ವಾಸ ಶ್ವಾಸಕ್ಕೂ ಕೂಡ ಆ ಒಬ್ಬ ಪರಮಾತ್ಮ ಶಿವ ನಿರಾಕಾರನ ಸ್ಮೃತಿಯಲ್ಲಿ ನಾವು ಇರಬೇಕಾಗತ್ತೆ. ಹಾಗಾಗಿ ಶರಣರ ಒಂದು ಜೀವನ ದಿನಚರ್ಯವೇ ಆಗಿರ್ತಾ ಇತ್ತು ಹೇಳುತ್ತಾ ಹೇಳುತ್ತಾ ಓಂ ನಮ ಶಿವಾಯ ಎನ್ನುವುದು. ಎದ್ದ ಪ್ರತಿ ಗಳಿಗೆಯಿಂದ ಪ್ರತಿಯೊಂದು ನಿತ್ಯ ಕರ್ಮಗಳು ಮಾಡುವಾಗಲೂ ಕೂಡ ಓಂ ನಮ ಶಿವಾಯ ಮಂತ್ರದಲ್ಲಿ ಆರಂಭ. ಪ್ರತಿಯೊಂದು ಕಾಯಕವೂ ಕೂಡ ಓಂ ನಮ ಶಿವಾಯ ಮಂತ್ರದಿಂದ ಕೂಡಿರ್ತಾ ಇತ್ತು. ಬೆಳಗ್ಗೆ ಎದ್ದಾಗಿನಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಕೂಡ ಶಿವ 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 ಎನ್ನುವ ಧ್ವನಿ ಅನ್ಗಿನಿತವಾಗಿ ನಿರಂತರವಾಗಿ ಅಟೂಟಾಗಿ ಅಚಲವಾಗಿ ಆ ಒಬ್ಬ ನಿರಾಕಾರ ಶಿವನ ಸ್ಮೃತಿ, ನಿರಂತರ ಜಪ, ನಿರಂತರ ತಪ ನಿರಂತರವಾಗಿರತಕ್ಕಂತಹ ಒಂದು ಸ್ಮೃತಿಯಲ್ಲಿ ಶರಣರೆಲ್ಲರೂ ಕೂಡ ಇದ್ದದ್ದು ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಆ ಒಂದು ಶಿವಯೋಗವನ್ನ ಜಗತ್ತಿಗೆ ಮುಟ್ಟಿಸುವ ದೃಷ್ಟಿಯಿಂದ ಏನು ಸುಂದರವಾದ ಶರಣರೆಲ್ಲ ಸೇರಿ ಆ ಪರಮಾತ್ಮನೇ ಮೆಚ್ಚಿ ನನ್ನ ನಿಜವಾದ ಭಕ್ತರು, ನನ್ನ ನಿಜವಾದ ಮಕ್ಕಳು ಎಂದು ಆತನೇ ಬಂದು ತಬ್ಬಿಕೊಳ್ಳುವಷ್ಟರ ಮಟ್ಟಿಗೆ ಆ ಒಂದು ಶಿವಪ್ರೇಮ, ಶಿವಭಕ್ತಿ, ಆ ಒಂದು ಭಾವನೆಗಳನ್ನು ನೋಡಿದರೆ ಪರಮಾತ್ಮನು ಕೂಡ ತನ್ನ ಸ್ಥಾನವನ್ನು ಬಿಟ್ಟು ಈ ಭೂಲೋಕಕ್ಕೆ ಬರಬೇಕು ಎನ್ನುವಷ್ಟರ ಮಟ್ಟಿಗೆ ಆ ಪರಮಾತ್ಮನ ಕುರಿತಾಗ ಒಂದು ಭಕ್ತಿ ಜಾಗೃತಿಯನ್ನು ಮಾಡಿದ್ರು ಅಣ್ಣ ಬಸವಣ್ಣ. ಹಾಗಾಗಿ ನಾವು ಶಿವಯೋಗ ಅಂದರೆ ಏನು ಅನ್ನುವಂಥದ್ದನ್ನು ಇವತ್ತು ನಾವು ಒಂದಿಷ್ಟು ಅರ್ಥ ಮಾಡಿಕೊಳ್ಳೋಣ. ಶಿವಯೋಗ ಅಂತಂದರೆ ಅದು ಒಂದು ಸಂಪ್ರದಾಯವಲ್ಲ. ಶಿವಯೋಗ ಅನ್ನುವಂಥದ್ದು ಒಂದು ಪೂಜೆಯೂ ಅಲ್ಲ. ಶಿವಯೋಗ ಅನ್ನುವಂಥದ್ದು ಒಂದು ಪ್ರಾರ್ಥನೆಯೂ ಅಲ್ಲ. ಶಿವಯೋಗ ಅನ್ನುವಂಥದ್ದು ಒಂದು ಭಾವನೆಯೂ ಅಲ್ಲ. ಶಿವಯೋಗ ಅನ್ನುವಂಥದ್ದು ಒಂದು ದಿನಚರ್ಯದ ಆಚರಣೆಯೂ ಅಲ್ಲ. ಹಾಗಾಗಿ ಶಿವಯೋಗ ಅಂದರೆ ಏನು ಅನ್ನುವಂಥ ಒಂದು ಸ್ಪಷ್ಟ ಕಲ್ಪನೆ ನಮಗಿರಬೇಕಾಗ್ತದೆ.
ನಾವು ಏನೇ ಮಾಡಿದರೂ ಕೂಡ ಯಾರೇ ಪ್ರಶ್ನೆ ಕೇಳಿದರೂ ಕೂಡ ನಾವು ಅವರಿಗೆ ಕರೆಕ್ಟ್ ಆಗಿರುವ ಉತ್ತರವನ್ನು ಕೊಟ್ಟಾಗ ಮಾತ್ರ ಇಂದಿನ ಮಕ್ಕಳು ಆ ಒಂದು ಆಚರಣೆಯನ್ನು ಮಾಡಲಿಕ್ಕಾಗಲಿ ಅಥವಾ ಅದರ ಬಗ್ಗೆ ಒಂದು ಗೌರವವನ್ನು ತಂದುಕೊಳ್ಳೋದಕ್ಕಾಗಲಿ ಸಾಧ್ಯ ಆಗುತ್ತೆ ಎನ್ನುವ ದೃಷ್ಟಿಯಿಂದ ಇವತ್ತು ನಾವು ಈ ಎಲ್ಲ ರೀತಿಯಲ್ಲಿ ಅದನ್ನು ನಾವು ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇದೆ ಎನ್ನುವ ನಿಟ್ಟಿನಲ್ಲಿಯೇ ಈ ಒಂದು ಚಿಂತನೆಗಳನ್ನು ಮುಂದುವರಿಸ್ತಾ ಇರುವಂಥದ್ದು. ಹಾಗಾಗಿ ಶಿವಯೋಗವನ್ನು ಬಹಳ ಪ್ರೀತಿಯಿಂದ, ಬಹಳ ಭಕ್ತಿಯಿಂದ, ಬಹಳ ಶ್ರದ್ಧೆಯಿಂದ, ಬಹಳ ಸಂಸ್ಕಾರದಿಂದ ಮಾಡುವಂಥದ್ದು. ಶಿವಯೋಗ ಅನ್ನೋದು ಸಂಪ್ರದಾಯವಲ್ಲ, ಪೂಜೆಯಲ್ಲ, ಆಚರಣೆಯಲ್ಲ, ದಿನಚರ್ಯಲ್ಲ, ಪ್ರಾರ್ಥನೆಯೂ ಅಲ್ಲ, ಭಾವನೆಯೂ ಅಲ್ಲ. ಹಾಗಿದ್ರೆ ಏನು ಶಿವಯೋಗ? ಶಿವಯೋಗ ಅಂತಂದ್ರೆ ಅದು ಒಂದು ವಿಧಾನ. ನಾವೆಲ್ಲ ಮನುಷ್ಯಾತ್ಮರನ್ನ ಪರಮಾತ್ಮ ಹತ್ರ ಜೋಡಿಸುವ ಒಂದು ವಿಧಾನ ಅದು. ಶಿವಯೋಗ ಅಂತಂದ್ರೆ ಒಂದು ವಿಜ್ಞಾನ. ನಮ್ಮಲ್ಲಿ ಇರುವಂತ ಆತ್ಮದ ಜ್ಯೋತಿಯನ್ನ ಜಾಗೃತ ಮಾಡಿ ಆ ಪರಮಾತ್ಮನ ಅನುಭೂತಿಯನ್ನ ಮಾಡಿಸುವಂತಹ ಒಂದು ಶ್ರೇಷ್ಠ ಕನೆಕ್ಷನ್ ಕೊಡುವಂತಹ ಒಂದು ವಿಜ್ಞಾನ ಅದು. ಸುಮ್ಮನೆ ಮಾಡಿಲ್ಲ ಅವರು, ಪ್ರತಿಯೊಂದರಲ್ಲೂ ಒಂದೊಂದು ಸೂತ್ರ ಇದೆ, ವಿಜ್ಞಾನ ಇದೆ. ಶಿವಯೋಗ ಅನ್ನುವಂಥದ್ದು ಒಂದು ಫಾರ್ಮುಲಾ, ಅದು ಒಂದು ಸೂತ್ರ. ಅದು ಮನುಷ್ಯಾತ್ಮರು ದಿವ್ಯಾತ್ಮರಾಗಿ ಪರಮಾತ್ಮನನ್ನ ಹೊಂದುವ ಶ್ರೇಷ್ಠ ಒಂದು ಫಾರ್ಮುಲಾ ಅದು ಶಿವಯೋಗ ಅನ್ನುವಂಥದ್ದು. ಶಿವಯೋಗ ಅನ್ನುವಂಥದ್ದು ಒಂದು ಪ್ರೊಸೆಸ್, ಒಂದು ಪ್ರೊಸೆಸ್ ಅದು ಶಿವಯೋಗ ಅನ್ನುವಂಥದ್ದು. ಎಲ್ಲಿ ವಿಧಿ ಇದೆಯೋ ಅಲ್ಲಿ ಸಿದ್ಧಿ ಇದೆ ಅಂತ ಹೇಳ್ತಾರೆ. ಎಲ್ಲಿ ಕಾಯ್ದೆ ಇದೆಯೋ ಅಲ್ಲಿ ಫಾಯ್ದೆ ಇದೆ ಅಂತ ಹೇಳ್ತಾರೆ. ಹಂಗೆ ಶಿವಯೋಗ ಅನ್ನುವಂಥದ್ದು ಒಂದು ಪ್ರೊಸೆಸ್ ಅದು. ನಮ್ಮೆಲ್ಲ ಮನುಷ್ಯಾತ್ಮರನ್ನ ಶ್ರೇಷ್ಠಾತ್ಮರನ್ನಾಗಿ ಮಾಡಿ ಪರಮಾತ್ಮನ ಜೊತೆ ವಿಶೇಷವಾದ ಅನುಭೂತಿಯನ್ನ ಮಾಡಿಸುವಂತಹ ಒಂದು ಶ್ರೇಷ್ಠ ಪ್ರೊಸೆಸ್ ಅದು. ನಮ್ಮಲ್ಲಿ ಇರುವ ಮಲಿನತೆಯನ್ನ ತೊಳೆದು ನಮ್ಮನ್ನ ಶುದ್ಧ ಮಾಡುವಂತಹ ಶ್ರೇಷ್ಠ ಒಂದು ಪ್ರೊಸೆಸ್ ಶಿವಯೋಗ ಅದು. ಹಾಗಾಗಿ ಶಿವಯೋಗ ಅನ್ನುವಂಥದ್ದು ನಮ್ಮ ಮನ ವಚನ ಕರ್ಮಗಳನ್ನು ಶಕ್ತಿಶಾಲಿ ಮಾಡುವಂತಹ ಒಂದು ವಿಶೇಷ ಸಿಸ್ಟಮ್ ಅದು. ಮನ ವಚನ ಕರ್ಮಗಳನ್ನು ಮಲಿನತೆಯನ್ನು ತೊಳೆದು ಶುದ್ಧಗೊಳಿಸುವಂತಹ ಶ್ರೇಷ್ಠ ಶಕ್ತಿಶಾಲಿ ಮಾಡುವಂತಹ ಒಂದು ಶ್ರೇಷ್ಠ ಸಿಸ್ಟಮ್ ಅದು. ಹಾಗಾಗಿನೇ ಜಗತ್ತಿಗೆ ಸುಮ್ಮನೆ ಏನೋ ಒಂದು ಆಚರಣೆ ಕೊಡಬೇಕು ಅಂತ ಕೊಟ್ಟಿರೋದಲ್ಲ, ಏನೋ ಒಂದಿಷ್ಟು ಭಗವಂತನ ಬಗ್ಗೆ ಭಯ ಇರಲಿ ಅಂತ ಹೇಳಿ ಹೋಗಿರೋದಲ್ಲ. ಅದು ಅದ್ಭುತವಾದಂಥ ಒಂದು ಸಾಧನ, ಅದ್ಭುತವಾದಂಥ ಒಂದು ವಿಧಾನ, ಅದ್ಭುತವಾದಂಥ ಒಂದು ವಿಜ್ಞಾನ ಅದರಲ್ಲಿ ಅಡಕವಾಗಿದೆ. ಅದು ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಆರೋಗ್ಯವಂತರನ್ನಾಗಿ ಮಾಡಿ ಸದಾ ಕಾಲಕ್ಕಾಗಿ ನಮ್ಮ ಆತ್ಮರಕ್ಷಣೆಯನ್ನು ಮಾಡಿ ಪರಮಾತ್ಮ ಸಾಕ್ಷಾತ್ಕಾರ ಮಾಡಿಸುವಷ್ಟರ ಮಟ್ಟಿಗೆ ಆ ವಿಜ್ಞಾನ ಅದರಲ್ಲಿ ಅಡಕವಾಗಿದೆ. ಸ್ಥೂಲದಿಂದ ಸೂಕ್ಷ್ಮ ಶಕ್ತಿಗಳನ್ನು ಜಾಗೃತಿ ಮಾಡಿಕೊಂಡು ಆ ಸೂಕ್ಷ್ಮ ಶಕ್ತಿಗಳನ್ನು ಮೀರಿ ನಿರಾಕಾರ ಆತ್ಮದ ಸ್ಮೃತಿಯ ಜಾಗೃತಿ ಮಾಡಿಕೊಂಡು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ವಿಜ್ಞಾನ ಅದರಲ್ಲಿದೆ. ಆತ್ಮ ಸಾಕ್ಷಾತ್ಕಾರದಿಂದ ಪರಮಾತ್ಮನ ಸಾಕ್ಷಾತ್ಕಾರ ಪಡೆಯುವಂತಹ ವಿಜ್ಞಾನವೂ ಅದರಲ್ಲಿದೆ. ಹಾಗಾಗಿ ನಾವು ಸುಮ್ಮನೆ ಏನೋ ಒಂದು ಸಂಪ್ರದಾಯದಂತೆ ಬೆಳಗ್ಗೆ ಒಂದು ಸಲ, ಸಾಯಂಕಾಲ ಒಂದು ಸಲ, ಸಂಧ್ಯಾ ವಂದನೆ ಮಾಡೋ ಥರ ಮಾಡಿದರೆ ಆಗೋ ಮಾತಲ್ಲ. ಬಲೆ ಫಾರ್ಮಾಲಿಟಿಗೋಸ್ಕರ ಒಂದು ಆಚರಣೆ ಅಂದಮೇಲೆ ಅದಕ್ಕೊಂದು ವಿಧಿ ವಿಧಾನ, ಆರಂಭದ ಹಂತದವರಿಗೆ ಒಂದಿಷ್ಟು ಟೈಮು, ಒಂದಿಷ್ಟು ಸಮಯ, ಒಂದಿಷ್ಟು ಪ್ರೊಸೆಸ್ ಅಂತ ನಿಗದಿ ಮಾಡಿ ಹೀಗೆ ಮಾಡಬೇಕು ಅನ್ನುವಂಥ ವಿಧಾನ ಇದ್ದೇ ಇದೆ. ಅದನ್ನು ಮಾಡಬೇಕು ಪ್ರತಿನಿತ್ಯ. ಆದರೆ ಅಷ್ಟರಲ್ಲಿ ಮುಗಿದು ಅದು ಒಂದು ಸಂಪ್ರದಾಯವಾಗಿ ಆಚರಣೆ ಅಷ್ಟೇ ಸೀಮಿತ ಆಗಬಾರದು. ನಿತ್ಯ ನಿರಂತರವಾಗಿ ಪ್ರತಿಯೊಂದು ಕಣ ಕಣದಲ್ಲೂ ತೆಗೆದುಕೊಳ್ಳುವ ಪ್ರತಿ ಹುಸಿರಿನಲ್ಲೂ ಆ ಪರಮಾತ್ಮನ ಬಗ್ಗೆ ಅಪಾರವಾದ ಪ್ರೀತಿ, ಆ ಶಿವನ ಬಗ್ಗೆ ಒಲುಮೆ, ಆ ಶಿವನ ಬಗ್ಗೆ ನಮಗೆ ಬೇಕಾದಂತಹ ಒಂದು ಸದ್ ಭಾವನೆ, ಸದ್ ವಿಚಾರ, ಸದ್ ವಿನಯ, ಇಡೀ ದಿನದ ಪ್ರತಿಯೊಂದು ಕಾರ್ಯದಲ್ಲಿ ಆ ಪರಮಾತ್ಮನ ಸ್ಮೃತಿ ತುಂಬಿರಬೇಕು. ಅದನ್ನು ನಾವು ನಿತ್ಯ ನಿರಂತರ ಶಿವಯೋಗ ಅಂತ ಕರೆಯಲಾಗುತ್ತೆ. ಆ ರೀತಿಯ ಶಿವಯೋಗಿಗಳು ನಾವಾಗಬೇಕೇ ಹೊರತಾಗಿ ಸಂಪ್ರದಾಯದವರಾಗಬಾರದು.
ಯಾಕೆ ಅಂತಂದ್ರೆ ಸಂಪ್ರದಾಯಕ್ಕೆ ಆಯುಷ್ಯ ಇಲ್ಲ, ಸಂಪ್ರದಾಯಕ್ಕೆ ಯಾವತ್ತೂ ಕೂಡ ಉಳಿಗಾಲವಿಲ್ಲ, ಸಂಪ್ರದಾಯ ಒಂದು ದಿನ ಹೋಗುತ್ತೆ. ಯಾಕೆ ಅಂತಂದ್ರೆ ಸಂಪ್ರದಾಯ ಅದು ಸ್ಥೂಲವಾಗಿರುವಂಥದ್ದು. ಈ ಪ್ರಕೃತಿಯ ಧರ್ಮ ಏನು ಅಂತಂದ್ರೆ ಸ್ಥೂಲ ಯಾವುದೇ ಇದ್ರೂ ಕೂಡ ಅದು ಸತೋ ರಜೋ ತಮೋದಲ್ಲಿ ಬರಬೇಕು. ಬೆಳಗ್ಗೆ ಇದ್ದದ್ದು ಮಧ್ಯಾಹ್ನ ಆಗಬೇಕು, ಮಧ್ಯಾಹ್ನ ಇದ್ದದ್ದು ರಾತ್ರಿ ಆಗಬೇಕು, ಬಿಸಿ ಇರೋದು ಆರ್ಬೇಕು, ಆರಿದ್ದು ತಂಗಳಾಗಬೇಕು, ತಂಗಳಾಗಿದ್ದು ಹಳಸಬೇಕು. ಇದು ನಿಯಮ. ಇದು ಹಂಗೆ ಒಂದು ಸಂಪ್ರದಾಯ, ಯಾವುದೇ ಧರ್ಮದ ಸಂಪ್ರದಾಯಗಳಾಗಿದ್ರೂ ಕೂಡ ಅದು ಸಂಪ್ರದಾಯಕ್ಕೆ ಸೀಮಿತ ಆಗಿಬಿಟ್ರೆ ಅದು ಬಹಳ ಬೇಗ ಏನಾಗಿ ಹೋಗ್ಬಿಡುತ್ತೆ, ಹಾಳಾಗಿ ಹೋಗಿಬಿಡುತ್ತೆ. ಹಾಗಾಗಿನೇ ಸಂಪ್ರದಾಯ ಸೀಮಿತ ಆಗಬಾರದು. ಅದು ಸಂಪ್ರದಾಯ ಆಯಿತು ಅಂತಂದ್ರೆ ಒಂದು ದಿನ ಮೌಢ್ಯಕ್ಕೆ ತೆರೆದುಕೊಂಡು ಬಿಡುತ್ತೆ. ಅದು ಸತ್ಯದಿಂದ ದೂರವಾದ ಸಂಪ್ರದಾಯಕ್ಕೆ ಯಾವತ್ತೂ ಹುಳಿಗಾಲ ಇರೋದಿಲ್ಲ. ಹಾಗಾಗಿ ಇದನ್ನು ನಾವು ಬರೀ ಮಾಡೋದು ಸಂಪ್ರದಾಯವಾಗಿ ಉಳಿಸ್ಕೊಂಡಿದ್ವಿ ಅಂತಂದರೆ ಇದಕ್ಕೆ ಭಾಳ ದಿನ ಬೆಲೆ ಇರೋದಿಲ್ಲ, ಭಾಳ ದಿನಕ್ಕೆ ಇದಕ್ಕೆ ಹುಳಿಗಾಲನೂ ಇರೋದಿಲ್ಲ. ಆ ಸತ್ಯದ ತಳಹದಿಯ ಮೇಲೆ ಆಚರಣೆ ಇತ್ತು ಅಂದರೆ ಮಾತ್ರ ಅದು ಜೀವಂತವಾಗಿರಲಿಕ್ಕೆ ಸಾಧ್ಯ ಇದೆ. ಸತ್ಯತೆಯ ತಳಹದಿಯ ಮೇಲೆ ನಿಂತಿರುವ ಆಚರಣೆಗಳನ್ನು ಎಲ್ಲರೂ ಗೌರವಿಸ್ತಾರೆ, ಎಲ್ಲರೂ ಅಳವಡಿಸಿಕೊಳ್ತಾರೆ. ಹಾಗಾಗಿ ನಾವು ಏನೇ ಒಂದು ಆಚರಣೆ ಮಾಡ್ತೇವೆ ಅಂದರೆ ಅದು ಸತ್ಯದಿಂದ ದೂರವಾದಾಗ ಅದು ಒಂದು ಮೌಢ್ಯ, ಒಂದು ಸಂಪ್ರದಾಯವಾಗಿ ಸಮಾಜ ಸ್ವೀಕರಿಸುತ್ತೆ. ಹಾಗಾಗಿನೇ ಅದು ಒಂದು ಮೌಢ್ಯ ಆಗಬಾರದು, ಅದು ಒಂದು ಸಂಪ್ರದಾಯ ಆಗಬಾರದು, ಅದು ಒಂದು ದಿನಚರಿ ಆಗಬಾರದು, ಅದು ಒಂದು ಸತ್ಯ, ನಿತ್ಯ ನಿರಂತರ ಸತ್ಯದ ತಳಹದಿಯ ಮೇಲೆ ಒಳೆಯುವ ಆಚರಣೆಯಾಗಬೇಕು. ಸತ್ಯ ಸುಂದರ ಸಂಯೋಗವಾಗಬೇಕು, ಒಂದು ಪ್ರಯೋಗವಾಗಬೇಕು, ಅದು ಒಂದು ವಿಜ್ಞಾನವಾಗಬೇಕು. ಆಗ ಮಾತ್ರ ಜಗತ್ತಿಗೆ ಅಚ್ಚಳಿಯದಂತೆ ಅನಾದಿಯಾಗಿ ಅವಿನಾಶಿಯಾಗಿ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಶರಣರು ಆ ಶಿವನ ಬಗ್ಗೆ ಎಂಥ ಅದ್ಭುತವಾದಂಥ ಕಲ್ಪನೆ ಇಟ್ಕೊಂಡಿದ್ರು. ಶರಣರೇ ಹೇಳ್ತಾರೆ, ಓಂ ನಮ ಶಿವಾಯ ಎಂಬ ಮಂತ್ರವ ಮೀರಲರಿಯದೆನ್ನವು ಶಾಸ್ತ್ರ. ಓಂ ನಮ ಶಿವಾಯ ಎಂಬ ಮಂತ್ರವ ಮೀರಲದೆಮ್ಮ ಎನ್ನವು ತರ್ಕ. ಓಂ ನಮ ಶಿವಾಯ ಎಂಬ ಮಂತ್ರವ ಮೀರಲಮ್ಮದೆನ್ನವು ಶಾಸ್ತ್ರ. ತರ್ಕ ವೇದಗಳೆಲ್ಲವೂ ಕೂಡ ಭಯಂಕರ ಭಯಗೊಂಡಿತ್ತು. ಮಂತ್ರ ತಂತ್ರ ಶಿವನತ್ತು ಅರಿದೆ ಚಿಂತಿಸುತ್ತಿತ್ತು ನೋಡ ಲೋಕ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದ್ರೆ ಆ ಪರಮಾತ್ಮ ಸತ್ಯ ಶಿವನ ಕುರಿತಾಗಿ ಯಥಾರ್ಥವನ್ನ ಅರಿಯದೆ ಚಿಂತೆಯಲ್ಲಿ ಬಳಲ್ತಾ ಇತ್ತು. ಆ ಪರಮಾತ್ಮನಿಗೆ ಹೆಸರಲ್ಲಿ ಮಾಡುವ ಮಂತ್ರ ತಂತ್ರಗಳಿಂದ ಜಗತ್ತು ನಲುಗುತ್ತಾ ಇದೆ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ಹೇಳ್ತಾರೆ. ಅಂದ್ರೆ ಅವತ್ತಿನ ಪರಿಸ್ಥಿತಿ, ಆ ಶಿವನ ಬಗ್ಗೆ ಇರಬಹುದಾದಂಥ ಏನೆಲ್ಲ ಭಯಗಳು, ಮಂತ್ರ ತಂತ್ರ ಆಚರಣೆಗಳಿಂದ ಆ ಕುತಂತ್ರಕ್ಕೆ ಒಳಗಾಗಿರುವ ಸಮಾಜವನ್ನ ಹೊರಗಡೆ ತರಬೇಕು, ಆ ಸತ್ಯ ಶಿವ ಪರಮಾತ್ಮನನ್ನ ಎಲ್ಲರಿಗೂ ಲಭ್ಯನನ್ನಾಗಿ ಮಾಡಬೇಕು ಅಂತ ಪರಮಾತ್ಮನನ್ನ ಎಲ್ಲರ ಮನಮನೆಗಳಿಗೆ ತಲುಪಿಸುವ ಮಹಾನ್ ಕಾರ್ಯ ಮಾಡಿದ್ದೇ ಅಣ್ಣ ಬಸವಣ್ಣ. ಹಾಗಾಗಿ ನಾವು ಕೂಡ ಆ ಶಿವಯೋಗವನ್ನ ಯಾಕೆ ಮಾಡಬೇಕು ಅಂತ ಕೇಳಿದ್ರೆ ಅದಕ್ಕೆ ಕರೆಕ್ಟ್ ಆಗಿ ಉತ್ತರ ಕೊಟ್ಟಿಲ್ಲ ಅಂದ್ರೆ ಇವತ್ತಿನ ಮಕ್ಕಳು ಮಾಡೋದಿಲ್ಲ. ಹಾಗಾಗಿ ಉತ್ತರವನ್ನ ನಾವು ಕರೆಕ್ಟ್ ಆಗಿ ಕೊಡಬೇಕಾಗ್ತದೆ. ಬರೀ ಬೆಳಕು ವಚನಗಳನ್ನೋದೇನು, ವಚನಗಳು ಒಂದು ಜ್ಞಾನದ ಬೆಳಕು. ವಚನಗಳನ್ನ ಖಡ್ಗಕ್ಕೆ ಹೋಲಿಸ್ತಾರೆ, ಜ್ಞಾನವನ್ನ ಖಡ್ಗಕ್ಕೆ ಹೋಲಿಸ್ತಾರೆ, ಜ್ಞಾನವನ್ನ ಬೆಳಕಿಗೆ ಹೋಲಿಸ್ತಾರೆ, ಜ್ಞಾನವನ್ನ ಬುಲೆಟ್ಗೆ ಹೋಲಿಸ್ತಾರೆ. ಆದ್ರೆ ಬರೀ ವಚನಗಳ ಜ್ಞಾನ ಇದ್ರೆ ಸಾಕಾಗೋದಿಲ್ಲ, ಬರೀ ಶರಣರ ಬಗ್ಗೆ ತಿಳುವಳಿಕೆ ಇದ್ರೆ ಸಾಕಾಗೋದಿಲ್ಲ, ಬರೀ ಒಂದಿಷ್ಟು ಇತಿಹಾಸ ನನಗೆ ಗೊತ್ತಾದ್ರೆ ಆ ಬೆಳಕಿನ ಅರಿವಷ್ಟೇ ಇದ್ರೆ ಸಾಕಾಗೋದಿಲ್ಲ. ಅದು ಪ್ರಯೋಗಕ್ಕೆ ಒಳಪಟ್ಟರೆ ಮಾತ್ರ ಅದಕ್ಕೆ ಶಕ್ತಿ ಸಿಗುವಂಥದ್ದು. ಉದಾಹರಣೆಗೆ ಬುಲೆಟ್ಸ್ ಇದೆ, ಗನ್ ಇದೆ, ಉದಾಹರಣೆಗೆ ತಗೊಳ್ತಾ ಇರೋದು ಒಂದು ಅರ್ಥ ಮಾಡಿಸುವ ಪ್ರಯತ್ನ. ಮುಂದಿನ ಪೀಳಿಗೆಗೆ ಇದು ಅನಿವಾರ್ಯ ಕೂಡ ಹೇಳಲೇಬೇಕಾಗುತ್ತೆ. ಬುಲೆಟ್ಸು ಇದೆ, ಗನ್ನು ಇದೆ. ಬುಲೆಟಲ್ಲಿ ಶಕ್ತಿ ಇದೆಯಾ, ಗನ್ನಲ್ಲಿ ಶಕ್ತಿ ಇದೆಯಾ? ಬುಲೆಟಲ್ಲಿ ಶಕ್ತಿ ಇದೆ ಅಂತ ಹೇಳಿದ್ರೆ ಬುಲೆಟೇ ತಗೊಂಡು ಹೊಡಿಬೋದಲ್ಲ, ಮತ್ತೆ ಗನ್ ಏನಕ್ಕೆ ಬೇಕು? ಇಲ್ಲ ಅಣ್ಣವ್ರೆ, ಬುಲೆಟಲ್ಲಿ ಶಕ್ತಿ ಇಲ್ಲ, ಗನ್ನಲ್ಲೇ ಶಕ್ತಿ ಇದೆ ಅಂತ ಹೇಳ್ತೀರಾ? ಹಾಗಿದ್ರೆ ಗನ್ನಲ್ಲೇ ಶಕ್ತಿ ಇತ್ತು ಅಂದ್ರೆ ಬುಲೆಟ್ ಆದ್ರೂ ಏನಕ್ಕೆ ಬೇಕು? ಬುಲೆಟ್ ಇಲ್ಲದೆ ಬರೆಯ ಗನ್ನು ಕೂಡ ಏನೂ ಕೆಲಸ ಮಾಡೋದಿಲ್ಲ,
ಗನ್ ಇಲ್ಲದೆ ಬುಲೆಟ್ ಕೂಡ ಬರೀ ಏನೂ ಕೆಲಸ ಮಾಡೋದಿಲ್ಲ. ಹೇಗೋ ಹಾಗೆ ಶಿವಯೋಗ ಇಲ್ಲದ ಜ್ಞಾನ, ಜ್ಞಾನವಿಲ್ಲದ ಶಿವಯೋಗ, ಇದು ಎರಡೂ ಕೂಡ ಏನೂ ಕೆಲಸಕ್ಕೆ ಬರೋದಿಲ್ಲ ಅನ್ನೋದು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಯಾಕೆ ಪ್ರಯೋಗವನ್ನ ಇಟ್ಟರು ಅಂದ್ರೆ, ತಿಳುವಳಿಕೆ ಇದ್ದು ಬಿಟ್ರೆ ಸಾಕಾಗಲ್ಲ ಸಮಾಜಕ್ಕೆ, ಅದು ಒಂದು ಶಿಕ್ಷಣ ಆಗಿಬಿಡುತ್ತೆ ಅಷ್ಟೇ ಬಿಟ್ರೆ, ಅದೊಂದು ಸಂಪ್ರದಾಯ ಆಗಿಬಿಡುತ್ತೆ ಬಿಟ್ರೆ, ಅದು ಒಂದು ಪ್ರಯೋಗಕ್ಕೆ ಒಳಪಡದೆ ಇದ್ರೆ ಸಂಸ್ಕಾರ ಪರಿವರ್ತನೆ ಆಗುವುದಿಲ್ಲ. ಮನಬುದ್ಧಿ ವಚನಗಳಲ್ಲಿ ಶಕ್ತಿ ತುಂಬೋದಿಲ್ಲ ಅನ್ನುವ ಕಾರಣಕ್ಕಾಗಿಯೇ ಶಿವಯೋಗ ಅನ್ನುವಂಥ ವಿಜ್ಞಾನವನ್ನು ಕೊಟ್ಟಿರುವಂಥದ್ದು. ಯಾವಾಗ ಆ ಬುಲೆಟ್ ಬಂದೂಕಿನ ಮುಖಾಂತರ ಹೋಗ್ತದೆಯೋ, ಆಗ ಅದು ಮುಂದೆ ಎಷ್ಟು ಜನ ಶತ್ರುಗಳಿದ್ರು ಕೂಡ ಅದನ್ನು ನುಗ್ಗಿ ಸಂಹಾರ ಮಾಡುವಷ್ಟು ತಾಕತ್ತು ಆ ಬುಲೆಟ್ಗೆ ಬಂದುಬಿಡುತ್ತೆ. ಬುಲೆಟ್ ಅವಾಗ ಹೆಂಗಿತ್ತು ಇವಾಗೂ ಹಂಗೆ ಇದೆ, ಆದ್ರೆ ಇದ್ರ ಮುಖಾಂತರ ಪ್ರೊಸೆಸ್ಗೆ ಒಳಪಟ್ಟು ಹೊರಬಂದ ಬುಲೆಟ್ ಹೆಂಗಿರುತ್ತೆ ಅಂತಂದ್ರೆ, ಅದು 10 ಜನ ಇದ್ರು ಕೂಡ ಸೀಳ್ಕೊಂಡು ಹೋಗುವಷ್ಟು ತಾಕತ್ತು ಶಕ್ತಿಯುತವಾಗಿ ಹೊರಹೊಮ್ಮಿರುತ್ತೆ. ಅದೇ ತರಹ ಪರಮಾತ್ಮ ಕೊಟ್ಟಿರುವ, ಶಿವನ ಕೊಟ್ಟಿರುವ, ಶರಣರು ಕೊಟ್ಟಿರುವ ವಚನಗಳು, ಜ್ಞಾನ ಏನು ಈ ಜಗತ್ತಿನಲ್ಲಿ ಬೆಳಕಿದೆ, ಸಾಕಷ್ಟು ಸಂತರು, ಶರಣರು, ಮಹಂತರು ಕೊಟ್ಟಿರುವ ಬೆಳಕಿದೆ, ಆ ಬರೀ ಜ್ಞಾನದಿಂದ ಏನೂ ಆಗುವುದಿಲ್ಲ. ಅದು ಬರೀ ಜ್ಞಾನ, ಬರೀ ತರ್ಕದಿಂದ ಯಾವ ಉಪಯೋಗವೂ ಇಲ್ಲ ಅಂತ ಹೇಳ್ತಾರೆ ಶರಣರು. ಆಚರಣೆ ಇಲ್ಲದ ಜ್ಞಾನ ಇದ್ದರೆಷ್ಟು, ಓದರೆಷ್ಟು ಅಂತಾರೆ. ಹಾಗಾಗಿ ಆ ಜ್ಞಾನವು ಸುಮ್ಮನೆ ನಾವು ಬೇರೆಯವರಿಗೆ ಬಸವಣ್ಣವ್ರ ಬಗ್ಗೆ ಹೇಳಿದ್ರೆ ನಾಟೋದಿಲ್ಲ, ವಚನಗಳನ್ನ ಕೊಟ್ರೆ ನಾಟೋದಿಲ್ಲ, ಅದು ಸೇವೆ ಅಂತ ನಾವು ಅನ್ಕೊಳ್ತೀವಿ, ಆಗೋದಿಲ್ಲ. ಯಾಕೆ ಅಂದ್ರೆ ಅದು ಬುಲೆಟ್ಸೇ ನಿಜ, ಆದ್ರೆ ಪ್ರೋಸೆಸ್ಗೆ ಒಳಪಟ್ಟು ಹೊರ ಬಂದಿದ್ರೆ ಮಾತ್ರ. ಒಳಗಡೆ ಆ ಜ್ಞಾನವನ್ನು ನಾನು ಅಳವಡಿಸಿಕೊಂಡು ಆ ಶಿವಯೋಗದ ಮುಖಾಂತರ ಆ ಸತ್ಯದ ಅರಿವಿನ ಬೆಳಕನ್ನು ಬೆಳಗಿಸಿಕೊಂಡು ಆ ಪರಮಾತ್ಮನ ಪ್ರೀತಿಯನ್ನು ಪಡೆದು ನಂತರ ನಾನು ಮಾತಾಡಿದರೆ, ನಾನು ನೋಡಿದರೆ, ನಾನು ಸಂಕಲ್ಪ ಮಾಡಿದ್ರೆ ಅದು ಸಿದ್ಧಿಯಾಗುತ್ತೆ, ಅದು ಶಕ್ತಿಯುತವಾಗಿರುತ್ತೆ, ಅದು ಬೇರೆಯವರಿಗೆ ನಾಟುತ್ತೆ. ಜ್ಞಾನದ ಬಾಣಗಳನ್ನು ಯಾರಿಗೆ ಬಿಡ್ತೇವೆ, ಅವರಲ್ಲಿರುವ ಅಜ್ಞಾನ ವಿಕಾರಗಳೆಲ್ಲ ಹೋಗಿ ಅವರು ಸತ್ಯ ಶರಣರಾಗಿ ಬಿಡಬೇಕು ಅಂತಂದ್ರೆ, ಆ ಮಾತುಗಳಲ್ಲಿ ಅಷ್ಟೊಂದು ಶಕ್ತಿಯುತವಾಗಿ ಹೊರಗಡೆ ಬರಬೇಕು ಅಂದ್ರೆ, ಒಳಗಡೆ ಶಿವಯೋಗದ ಪ್ರೋಸೆಸ್ಗೆ ಒಳಪಟ್ಟು ಹೊರಬಂದರೆ ಮಾತ್ರ ಅದು ಬೇರೆಯವರಿಗೆ ನಾಟುತ್ತೆ. ಸುಮ್ಮನೆ ಹಿಂಗ ಓದಿಬಿಟ್ಟು ಕಾಪಿ ಪೇಸ್ಟ್ ತರ, ಹಿಂಗ ಕ್ಯಾಸೆಟ್ ತರ ನಾವು ಬಿಟ್ರೆ ಅದು ಸಮಯ ವ್ಯರ್ಥ ಆಗುತ್ತೆ ಬಿಟ್ರೆ ಅದು ಯಾವ ಉಪಯೋಗಕ್ಕೂ ಬರೋದಿಲ್ಲ. ಅದೇ ತರಹ ಶಿವಯೋಗ ಅನ್ನುವಂಥದ್ದು ಶ್ರೇಷ್ಠವಾದ ವಿಜ್ಞಾನ ಇದೆ, ಅದನ್ನು ಅನುಭವ ಮಾಡಿ ನೋಡಿ ಒಂದು ಸಲ, ಏನು ರುಚಿ ಇದೆ ಅದರಲ್ಲಿ. ಒಂದು ಕ್ಷಣ ನೀವು ಆ ಶಿವಯೋಗದ ಸತ್ಯ ಅತೀಂದ್ರಿಯ ಸುಖದ ಅನುಭವ ಮಾಡಿದರೆ ಜಗತ್ತಿನ ಯಾವ ನಶೆಗಳು ನಿಮ್ಮ ತಲೆಗೆ ಇರುವುದಿಲ್ಲ, ಅಷ್ಟು ನಶೆ ಇದಕ್ಕಿದೆ. ಜಗತ್ತಿನ ಯಾವ ರುಚಿಗಳು ನಿಮಗೆ ರುಚಿಸೋದೇ ಇಲ್ಲ, ಅಷ್ಟು ರುಚಿ ಶಿವಯೋಗದಲ್ಲಿದೆ. ಆದರೆ ಯಾರಾದರೆ ಅದರ ಒಂದು ಗುಟುಕು, ಒಂದು ಹನಿ ಕುಡಿದ್ರೆ ಸಾಕು, ಜೀವನ ಪರ್ಯಂತ ಆರಾಮಾಗಿರ್ಬೋದು, ಒಂದು ಜೀವನ ಪರ್ಯಂತ ಆರಾಮಾಗಿರ್ಬೋದು. ಅಂತ ಅದ್ಭುತ ಶರಣರು ಕೊಟ್ಟಿರುವ ಕಾಣಿಕೆ, ಆ ಶಿವಯೋಗವನ್ನು ನಾವು ಸರಿಯಾಗಿ ಮಾಡೋದನ್ನ ಕಲಿಬೇಕು ಬಿಟ್ರೆ ಹೆಂಗಂದ್ರು ಹಂಗೆ ಮಾಡಿದ್ರೆ ಆಗಲ್ಲ. ವಿಜ್ಞಾನ ಅಂತಂದ್ರೆ ಅದು ಯಥಾರ್ಥವಾಗಿರಬೇಕು, ಅದು ಒಂದು ಸ್ವಲ್ಪ ಹೆಚ್ಚಾದ್ರೆ ಉಪಯೋಗಕ್ಕೆ ಬರೋದಿಲ್ಲ, ಕಡಿಮೆ ಆದರೂ ಕೂಡ ಉಪಯೋಗಕ್ಕೆ ಬರೋದಿಲ್ಲ. ಆ ಥರ ನಿಜವಾಗಿ ಯಥಾರ್ಥವಾದ ಒಂದು ವಿಜ್ಞಾನವನ್ನು ಅರಿತುಕೊಂಡು ಶಿವಯೋಗದಲ್ಲಿ ನಾವು ಅಳವಡಿಸಿಕೊಂಡದ್ದೇ ಆದರೆ ನಮ್ಮಲ್ಲಿ ಆತ್ಮ ಜಾಗೃತಿಯಾಗಿ ಪರಮಾತ್ಮನ ಸಾಕ್ಷಾತ್ಕಾರ ಆಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಸ್ವಯಂ ಪರಮಾತ್ಮನನ್ನೇ ತಂದು ಕೊಡುವ ತಾಕತ್ತು ಅದಕ್ಕಿದೆ ಅಂತಂದರೆ ನಮ್ಮಲ್ಲಿ ಇರುವಂಥ ಅವಗುಣಗಳನ್ನು ಕಳೆಯೋದಿಲ್ವೇ, ನಮ್ಮಲ್ಲಿ ಇರುವಂಥ ಅಜ್ಞಾನವನ್ನು ತೊಲಗಿಸುವ ಶಕ್ತಿ ಬರೋದಿಲ್ವೇ ಅದಕ್ಕೆ. ಹಾಗಾಗಿ ಖಡ್ಗ ಜ್ಞಾನವನ್ನು ಖಡ್ಗ ಅಂತನೂ ಅಂತಾರೆ, ಶಿವಯೋಗವನ್ನು ಹರಿತ ಅಂತ ಕರೀತಾರೆ. ಹರಿತವಿಲ್ಲದ ಖಡ್ಗ ಎಷ್ಟು ದೊಡ್ಡದಾದ್ರೇನು ಉಪಯೋಗಕ್ಕೆ ಹೇಗೆ ಬರೋದಿಲ್ವೋ, ಹಾಗೆ ಒಳಗಡೆ ಶಿವಯೋಗವಿಲ್ಲದ ಶರಣನ ಮಾತಾಗಲಿ, ಶರಣನ ಕಾರ್ಯವಾಗಲಿ ಅದು ಸೇವೆ ಆಗದು, ಆದರೂ ಕೂಡ ಅದರ ಪರಿಣಾಮ ಜಗತ್ತಿನ ಮೇಲೆ ಬೀರದು ಅಂತ ಹೇಳ್ತಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಸತ್ಯ ಶುದ್ಧ ಶರಣರಾಗಬೇಕು ಅಂದರೆ ನಿತ್ಯ ನಿರಂತರ ಶಿವಯೋಗದಲ್ಲಿರಬೇಕು. ಬರೀ 1 ಗಂಟೆ ಆಚರಣೆ ಸೀಮಿತ ಆಗುವಂಥದ್ದಲ್ಲ, ಇಡೀ ದಿನನಿತ್ಯದ ಕಾರ್ಯಗಳಲ್ಲಿ ಶಿವನಾಮಸ್ಮರಣೆಯೊಂದಿಗೆ ನಾವೆಲ್ಲರೂ ಇದ್ದಾಗ ಮಾತ್ರ ಆ ಶಿವನ ಸತ್ಯ ಬೆಳಕು, ಆ ಒಂದು ಅನುಭವ ಮಂಟಪದ ಆಶಾ ಕಿರಣ ಆಗಿರ್ತಕ್ಕಂಥ ಶಿವಯೋಗ, ಸತ್ಯ ಶಿವನ ಒಂದು
ಬೆಳಕನ್ನು ಜಗತ್ತಿಗೆ ಹಂಚಿದ ಸೇವೆ ನಮಗಾಗತ್ತೆ, ಅಂಥ ಸಾರ್ಥಕತೆ ನಾವೆಲ್ಲರೂ ಪಡ್ಕೊಳ್ಳಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಶಿವಯೋಗ ಸಂಚಿಕೆಯನ್ನು ಆ ಶಿವಯೋಗ ಕೊಟ್ಟಿರುವ ಶಿವನೊಲಿದ ಶರಣರಿಗೆ ಅರ್ಪಿಸಿ ನನ್ನ ಎರಡು ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಎಲ್ಲರಿಗೂ ಶರಣು, ಶರಣಾರ್ಥಿಗಳು.